ಅಂತೂ ಇಂತೂ ದೋಸ್ತಿಗಳ ನಡುವೆ ಹಂಚಿಕೆಯಾಗಿದ್ದ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಅಂತಿಮವಾಗಿದ್ದಾರೆ. ಮೊಮ್ಮಕ್ಕಳಿಗಾಗಿ ಸುರಕ್ಷಿತ ಕ್ಷೇತ್ರಗಳನ್ನು ಬಿಟ್ಕೊಟ್ಟಿದ್ದ ದೇವೇಗೌಡರು ಮತ್ತೊಂದು ಸೇಫ್ ಅನ್ನೋ ಅಖಾಡಕ್ಕೆ ವಲಸೆ ಹೋಗ್ತಿದ್ದಾರೆ. 6 ದಶಕಗಳ ಹಾಸನ ಬಾಂಧವ್ಯವನ್ನು ಬಿಟ್ಟು ತುಮಕೂರಿನಿಂದ ಅದೃಷ್ಟ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಸುಮಾರು 60 ವರ್ಷ ಅಂದ್ರೆ ಹೆಚ್ಚು ಕಡಿಮೆ ಅರ್ಧ ಶತಮಾನಕ್ಕೂ ಹೆಚ್ಚು ದೇವೇಗೌಡರಿಗೆ ರಾಜಕೀಯ ಕರ್ಮಭೂಮಿಯಾಗಿತ್ತು ಹಾಸನ. ಆದ್ರೆ ಬದಲಾದ ಸನ್ನಿವೇಶ ಮತ್ತು ಸಂದರ್ಭದಲ್ಲಿ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಕ್ಷೇತ್ರವನ್ನ ಬಿಟ್ಕೊಟ್ಟು ಮಾಜಿ ಪ್ರಧಾನಿಗಳು ಮೂಕರಾಗಿದ್ದಾರೆ. ಹೀಗಾಗಿ ಕಳೆದ 7-8 ದಿನದಿಂದ ನಾನಾ ಲೆಕ್ಕಾಚಾರದಲ್ಲಿ ತೊಡಗಿದ್ರು. ಕಡೆಗೆ ತುಮಕೂರು ಕ್ಷೇತ್ರವೇ ಸೇಫ್ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಈ ದಿಸೆಯಲ್ಲಿ ಸಚಿವ ಗುಬ್ಬಿ ಶ್ರೀನಿವಾಸ್, ಮಾಜಿ ಪರಿಷತ್ ಸದಸ್ಯ ರಮೇಶ್ ಬಾಬು ಸೇರಿ ತುಮಕೂರಿನ ಹಲವು ದಳಪತಿಗಳು ಫುಲ್ ತಯಾರಿ ನಡೆಸಿದ್ದಾರೆ. ನಮ್ಗೆ ಅವರಾಗ ಅವ್ರ ಅಧಿಕಾರ ಕೊಟ್ಟವ್ರೆ, ಅವರಾಗ ಅವ್ರ ಅಧಿಕಾರ ಕಿತ್ಕೊಂತಾರೆ, ನಾಳೆ ಕಿತ್ಕೊಳ್ಳಿ ಬಿಡಿ. ಸಂಸತ್ ಈ ಚುನಾವಣೆ ಆಗತಕ್ಕ ಆಗ್ಬೇಕಾಯ್ತೆ, ಅಲ್ದಿರ್ತಾರೆ. ಅವ್ರ ಕೈಯಲ್ಲಿ ಕಿತ್ಕೊಳ್ಳೋಕ್ಕೂ ಆಗಲ್ಲ, ಕೊಡೋಕ್ಕೂ ಆಗಲ್ಲ. ಸಂಖ್ಯಾಬಲದಾಗೇನು ಅವರೇನು ನಮ್ಮ ಜೊತೆ ಸೇರೋಕ್ಕಾಗಲ್ಲ. ಅವರು ಇಡೀ ಇಷ್ಟು ವರ್ಷದ ನಿಮ್ಮ ರಾಜಕೀಯ ಜೀವನದಲ್ಲಿ ನೀವು ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಯಾವತ್ತು ಸತ್ಯ ಹೇಳಿದ್ದಾರೆ ಹೇಳಿ ನೋಡೋಣ. ಹಿಂದೆಲ್ಲ ಯಾವತ್ತು ಸತ್ಯ ಹೇಳಿದ್ದಾರೆ, ಯಾವತ್ತಾನ ಹೇಳಿರೋದು ನಿಮ್ಮ ಗಮನದಲ್ಲಿದೆಯಾ? ಎಲ್ಲವೂ ಅಂದುಕೊಂಡಂತೆ ನಡೆದರೆ ಸೋಮವಾರವೇ ಮಾಜಿ ಪ್ರಧಾನಿಗಳು ನಾಮಿನೇಷನ್ ಮೂಲಕ ಅಖಾಡಕ್ಕೆ ಇಳಿತಿದ್ದಾರೆ. ಈಗಾಗಲೇ ಕಳೆದ 2-3 ದಿನಗಳಿಂದ ತುಮಕೂರು ಕ್ಷೇತ್ರದ ವಿವಿಧ ಶಾಸಕರು, ಮಾಜಿ ಶಾಸಕರು ಮತ್ತು ಮುಖಂಡರ ಸಭೆ ನಡೆಸಿದ್ರು ಕೂಡ. ಗೌಡ್ರ ಲೆಕ್ಕಾಚಾರ ಏನಿತ್ತು? ದೇವೇಗೌಡರ ತಲೆಯಲ್ಲಿ ಓಡೋ ಯೋಜನೆ ಮತ್ತು ತಂತ್ರಗಾರಿಕೆಗಳೇ ಬೇರೆ. ಆದ್ರೂ ಮಧುಗಿರಿ, ಗುಬ್ಬಿ ಮತ್ತು ತುಮಕೂರು ರೂರಲ್ ಕ್ಷೇತ್ರಗಳಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ. ಕೊರಟಗೆರೆಯಲ್ಲಿ ಮಾತ್ರ ಕಾಂಗ್ರೆಸ್ ಶಾಸಕ ಪರಮೇಶ್ವರ್, ಉಳಿದ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರಿದ್ದು ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರೇ ನಿರ್ಣಾಯಕ. ಮತ್ತೊಂದು ಇಂಪಾರ್ಟೆಂಟ್ ಅಂದ್ರೆ ಅಹಿಂದ ಮತಗಳನ್ನ ಮರೆತರೆ ಆ ಅಭ್ಯರ್ಥಿಗೆ ಕಷ್ಟ ಗ್ಯಾರಂಟಿ. ಆದರೆ ಎಲ್ಲರ ರಾಜಕೀಯ ದಾಳಗಳನ್ನು ಸೂಕ್ಷ್ಮವಾಗಿ ಬಲ್ಲ ಗೌಡ್ರಿಗೆ ತುಮಕೂರಿನ ಸಿಟ್ಟಿಂಗ್ ಎಂಪಿ ಮುದ್ದಹನುಮೇಗೌಡ ಸ್ವಲ್ಪ ಮಟ್ಟಿಗೆ ತಲೆಬಿಸಿ ಮಾಡಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಮುಂದಾಗಿದ್ದಾರೆ. ಬೆಳಿಗ್ಗೆ ಹೆಬ್ಬೂರಿನ ತೋಟದ ಮನೆಯಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರ ಜೊತೆ ಸಭೆ ನಡೆಸಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಅಭಿಪ್ರಾಯ ಸಂಗ್ರಹ ವೇಳೆ ಕೆಲ ಅಭಿಮಾನಿಗಳು ಕಣ್ಣೀರು ಹಾಕಿದ್ರು. ನಂತರ ಮಾತನಾಡಿದ ಹಾಲಿ ಸಂಸದರು, ದೇವೇಗೌಡರು ನಾಮಪತ್ರ ಸಲ್ಲಿಕೆ ಬಳಿಕ ನಾನು ಕೂಡ ಉಮೇದುವಾರಿಕೆ ಸಲ್ಲಿಸುವೆ ಅಂತ ಆಕ್ರೋಶ ಭರಿತರಾಗಿ ಪ್ರತಿಕ್ರಿಯಿಸಿದ್ದಾರೆ. ಸೋಮವಾರ ನಾನು ಅರ್ಜಿ ಹಾಕ್ತಕ್ಕಂಥದ್ದು, ನಾಮಿನೇಷನ್ ಆಗ್ತಕ್ಕಂಥದ್ದು ಖಚಿತ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಾಮಿನೇಷನ್ ಆಗ್ತೀನಿ. ಮೈತ್ರಿ ಧರ್ಮ ಅಂದ್ರೆ ಹಾಲಿ ಸಂಸದ ಯೋಗ್ಯ ಕ್ರಿಯಾಶೀಲ ಸಂಸದನ ಪುನಃ ನಿಲ್ಲಿಸ್ತಕ್ಕಂಥದ್ದೇ ಮೈತ್ರಿ ಧರ್ಮ. ಈಗ ಮುದ್ದನಮೇಗೌಡರು ಆದ್ರೆ ಬೇರೆ ಇಲ್ಲ, ನಾನಾದ್ರೆ ಬೇರೆ ಇಲ್ಲ, ಇಬ್ರು ಒಂದೇ. ಅದರಿಂದ ಮುದ್ದನಮೇಗೌಡರು ಅವರು ನಾಮಪತ್ರ ಸಲ್ಲಿಸೋದ್ರಿಂದ ಅದಕ್ಕೆ ಬೆಂಬಲವಾಗಿ ನಾನು ಅವ್ರ ಜೊತೆಲಿ ಇರ್ತೇನೆ. ಅದರಿಂದ ನಾನು ಅಭ್ಯರ್ಥಿ ಆದ್ರೂ ಎಷ್ಟೋ, ಅವರ ಅಭ್ಯರ್ಥಿ ಆದ್ರೂ ಕೂಡ ಅಷ್ಟೇ. ಕಾಂಗ್ರೆಸ್ ಮಾಜಿ ಶಾಸಕ ಕ್ಯಾತ್ಸಂದ್ರ ರಾಜಣ್ಣ ಕೂಡ ದೇವೇಗೌಡರ ವಿರೋಧಿಯಾಗಿ ಗುರುತಿಸಿಕೊಂಡಿದ್ದಾರೆ. ತುಮಕೂರು ಎಂಪಿ ಮುದ್ದಹನುಮೇಗೌಡರ ಬೆನ್ನೆಲುಬು ಕೂಡ ಹೌದು. ಇದು ಪದ್ಮನಾಭನಗರದಲ್ಲಿ ಕೊಂಚ ಕಸಿಬಿಸಿ ಮೂಡಿಸಿದ್ದು ಏನೋ ಹೇಗೋ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಆದರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೊಂಚ ಗರಂ ಆಗಿದ್ದು ಮುದ್ದಹನುಮೇಗೌಡ ಬಂಡಾಯ ಕಾಂಗ್ರೆಸ್ಗೆ ಬಿಟ್ಟ ವಿಚಾರ ಅಂತ ಖಾರವಾಗಿ ಹೇಳಿದ್ರು. ನನಗೆ ಅದು ಸಂಬಂಧ ಇರೋದು ಕಾಂಗ್ರೆಸ್ ನಾಯಕರು ಸೇರಿದ ವಿಷಯ, ಕಾಂಗ್ರೆಸ್ ನಾನು ಈಗಾಗಲೇ ಮಂಡ್ಯದಲ್ಲೂ ಹೇಳಿದ್ದೀನಿ, ನಾನು ಯಾರು ಭಿಕ್ಷೆ ಬಿಡಲ್ಲ, ನನ್ನ ಸ್ವಾಭಿಮಾನ ಧಕ್ಕೆ ಬಗ್ಗೆ ಚರ್ಚೆ ನಾನು ಯಾಕೆ ಮಾಡ್ಕೊಳ್ಳಿ, ನನ್ನ ಕೆಲಸ ನಾನು ಮಾಡ್ಕೊತೀನಿ, ಕಾಂಗ್ರೆಸ್ ಡ್ಯೂಟಿ ಅವ್ರು ಮಾಡ್ಕೊಳ್ಳಿ. ಹಾಗೆ ನೋಡಿದ್ರೆ ಗೌಡರ ಲೆಕ್ಕಾಚಾರ ಹಲವು ಸಮಯದಲ್ಲಿ ಹಲವು ತರ ನಡೆದಿದ್ವು. ಈ ಹಿಂದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಧಿಪತಿ ಆಗೋದಿಕ್ಕೆ ಕೂಡಿ ಕಳೆದು ಗುಣಿಸಿ ಭಾಗಿಸಿ ಲೆಕ್ಕಾಚಾರ ಹಾಕಿದ್ರು. ಈ ದಿಸೆಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಮೀಟಿಂಗ್ ಕೂಡ ನಡೆಸಿದ್ರು. ಕಡೆಗೆ ಸಚಿವ ಕೃಷ್ಣ ಬೈರೇಗೌಡರನ್ನೇ ನೀವೇ ಕಂಟೆಸ್ಟ್ ಮಾಡಿಬಿಡಿ ಅಂತಲೂ ಕೇಳಿದ್ರಂತೆ. ಬ್ಯಾಟರಾಯನಪುರ ಶಾಸಕರು ಒಂದೇ ಕ್ಷಣದಲ್ಲಿ ಸೋ ಸಾರಿ ಅಂದ ಮೇಲೆ ಹಳೆಯ ಹುಡುಗ ವಿಎಲ್ ಶಂಕರ್ ನೆನಪಾಗಿದ್ರು ಗೌಡ್ರಿಗೆ. ಹಾಲಿ ಕೆಪಿಸಿಸಿ ಉಪಾಧ್ಯಕ್ಷರು, ಮಾಜಿ ಜನತಾದಳದ ಯುವ ಮುಖಂಡ ವಿಎಲ್ಎಸ್ ಕೂಡ ಜೆಡಿಎಸ್ ಚಿಹ್ನೆಯಿಂದ ಸ್ಪರ್ಧೆಗೆ ಬಿಲ್ಕುಲ್ ಒಪ್ಪಿಲ್ಲ. ಇದೆಲ್ಲದರ ಮಧ್ಯೆ ಜೆಡಿಎಸ್ ಪರಿಷತ್ ಸದಸ್ಯ ಎಂ ಫಾರೂಕ್ ಬೆಂಗಳೂರು ಉತ್ತರಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿದ್ದಾರಂತೆ. ನ್ಯೂಸ್ ಡೆಸ್ಕ್, TV5 ಬೆಂಗಳೂರು.